ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೌದು ಸ್ನೇಹಿತರೆ ರಾಜ್ಯದ ಜನರು ಏನಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿರುವಂಥ ವಿಚಾರ ಎಲ್ಲರಿಗೆ ಗೊತ್ತಿರುವಂಥದ್ದು ಅಂದರೆ ರಾಜ್ಯದ ಜನರು ಏನಿದ್ದಾರೆ ಬೆಲೆ ಏರಿಕೆಯಿಂದ ಬಹಳಷ್ಟು ಬೇಸತ್ತು ಈಗ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ನೀಡುವುದಕ್ಕಾಗಿ ಐದು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿರುವಂಥದ್ದು ಅಂದರೆ ಐದು ಗ್ಯಾರಂಟಿಗಳನ್ನು ಜನರಿಗೆ ನೀಡಿರುವಂಥದ್ದು ಈಗಾಗಲೇ ಐದು ಗ್ಯಾರಂಟಿಗಳು ಜನರಿಗೆ ಸಿಗಬೇಕಂತೇಳಿ ಆದೇಶವನ್ನು ತಾತ್ವಿಕವಾಗಿ ಹೊಡಿಸಲಾಗಿದೆ ಅಂದರೆ ಈಗ ಏನು ಆರನೇ ಗ್ಯಾರಂಟಿ ಅಂತ ಕರೆಯಲ್ಪಡುವಂಥ ಒಂದು ಗ್ಯಾಸ್ ಸಿಲಿಂಡರ್ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಜನರಿಗೆ ಹೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೊಸ ಸ್ಕೀಮನ್ನು ಜಾರಿಗೆ ತಂದಿದೆ ಅಂದರೆ ಈ ಸ್ಕೀಮ್ ಮುಖಾಂತರ ರಾಜ್ಯದ ಜನರು ಏನಿದ್ದಾರೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ಪಡಿಬೋದು ಜೊತೆಗೆ ಉಚಿತವಾದಂಥ ಕೂಡ ಸಿಗ್ತಾ ಇದೆ ಇನ್ನು ನಿಮಗೆ ಕೇವಲ ಐನೂರು ರೂಪಾಯಿ ಈ ಒಂದು ಸಿಲಿಂಡರ್ನ ರಿಫಿಲ್ ಮಾಡಿಸ್ಬೋದು ಜೊತೆಗೆ ನಿಮಗೆ ಸಬ್ಸಿಡಿ ಹಣ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಹಾಗಾದರೆ ಆ ಸ್ಕೀಮ್ ಯಾವುದು ಆ ಸ್ಕೀಮ್ಗೆ ಯಾವ ರೀತಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಜೊತೆಗೆ ಈ ಒಂದು ಐನೂರು ರೂಪಾಯಿ ಗ್ಯಾಸ್ ಬೆಲೆ ಇಳಿಕೆಯನ್ನು ಯಾವಾಗ್ಲಿಂದ ಮಾಡಲಾಗುತ್ತೆ ಮತ್ತು ಸಬ್ಸಿಡಿ ಯಾವ ರೀತಿ ಬರುತ್ತೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಸ ಕೇಂದ್ರ ಸರ್ಕಾರ ಎರಡೂ ಸೇರಿ ಈ ಒಂದು ಪಿ ಎಮ್ ಉಜ್ವಲ ಯೋಜನೆ ಮೂಲಕ ರಾಜ್ಯದ ಎಲ್ಲ ಜನರಿಗೆ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ನೀಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ಈಗ ಆಲ್ರೆಡಿ ಇರುವಂಥ ಸ್ಕೀಮ್ ಆಗಿದ್ದು ಈ ಸ್ಕೀಮ್ ಮುಖಾಂತರ ನಿಮಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಜೊತೆಗೆ ನಿಮಗೆ ಸ್ಟೌವ್ ಗುಟ ಉಚಿತವಾಗಿ ಸಿಗ್ತಾ ಇದೆ ಅಂದರೆ ರಾಜ್ಯದ ಜನರು ಏನಿದ್ದಾರೆ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡಿಬೇಕಾದರೆ ನೀವು ನಿಮಗೆ ಎರಡು ರೀತಿಯಲ್ಲಿ ಆಪ್ಷನ್ ಇರುತ್ತೆ ಒಂದು ಆಫ್ಲೈನ್ ಮತ್ತು ಇನ್ನೊಂದು ಆನ್ಲೈನ್ ಮುಖಾಂತರ ನೀವು ಈ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡಿಬೋದು ಆಫ್ಲೈನ್ನಲ್ಲಿ ಅಂತಂತಂದರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏನಿರ್ತಾರೆ ಅಲ್ಲಿಗೆ ಹೋಗಬೇಕು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಒಂದು ಅಪ್ಲಿಕೇಶನ್ ಫಾರಮ್ ಕೊಡಿ ಅಂದರೆ ಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ ಫಾರಮ್ನ ಇಸ್ಕೊಂಡು ಫುಲ್ಫಿಲ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಇನ್ನು ಆನ್ಲೈನ್ನಲ್ಲಿ ಅಂತಂದರೆ ಪಿ ಎಮ್ ಯು ಜೆ ಅಂತ ಇರುತ್ತೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಅಂತ ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಬೇಕಾದಂಥ ಕಂಪ್ನಿಯ ಒಂದು ಸಿಲಿಂಡರ್ನ ಒಂದು ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕಿದರೆ ನಿಮಗೆ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಹಾಗೂ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಮಂತ್ನಿಂದ ನಿಮಗೆ ಸಿಲಿಂಡರ್ ಒಂದು ಬೆಲೆ ಇಳಿಕೆ ಕೂಡ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಕೇವಲ ಐನೂರು ರೂಪಾಯಿಯಲ್ಲಿ ಒಂದು ನಿಮಗೆ ಸಿಲಿಂಡರ್ ಸಿಗುವಂಥ ಸಾಧ್ಯತೆ ಇದೆ ಜೊತೆಗೆ ಸಬ್ಸಿಡಿ ಹಣ ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವಂಥ ಸಾಧ್ಯತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಏನಿದೆ ಈಗ ಎರಡನೇ ಒಂದು ಕ್ಯಾಬಿನೆಟ್ನ ಒಂದು ಸಭೆ ಏನು ಮಾಡುತ್ತೆ ಆ ಒಂದು ಸಭೆ ಆದ ನಂತರ ಈ ಒಂದು ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅಂದ್ರೆ ಎರಡನೇ ಕ್ಯಾಬಿನೆಟ್ ಆದ ನಂತರನೇ ನಿಮಗೆ ಒಂದು ಗ್ಯಾಸಿನ ಒಂದು ಬೆಲೆ ಇಳಿಕೆ ಆಗಿರ್ಬೋದು ಅಥವಾ ಸಬ್ಸಿಡಿ ಎಷ್ಟು ಬರುತ್ತೆ ಅನ್ನೋದನ್ನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಶೇರ್ ಮಾಡಿ ಜೊತೆಗೆ ನಮ್ಮ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು